ಅಪರ ಸರ್ಕಾರಿ ವಕೀಲರಾಗಿ ನೇಮಕವಾಗಿರುವ ಜಿಸಿ ಯೋಗೇಶ್ ಅವರನ್ನು ಸನ್ಮಾನಿಸಿದ ಆರ್ ಸೋಮಸುಂದರ್. ಕರ್ನಾಟಕ ಕಾನೂನು ಅಧಿಕಾರಿಗಳ ನಿಯಮಗಳು 1977 ನಿಯಮ 23 ಅನ್ವಯ ಪ್ರದತ್ತವಾದ 2 ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಹಲವು ವಕೀಲರನ್ನು ಉನ್ನತ ಹುದ್ದೆಗೆ ನೇಮಿಸಲಾಗಿದೆ. ಅದರಂತೆ ಜಿಸಿ ಯೋಗೇಶ್ ಅವರನ್ನು ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಿಸಿ ಅಧಿಸೂಚನೆ ಹೊರಡಿಸಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಇಂದು ಮಾಜಿ ನಗರ ಪಾಲಿಕೆಯ ಸದಸ್ಯ ಆರ್ ಸೋಮಸುಂದರ್ ಮತ್ತು ಸ್ನೇಹಿತರು ಜಿಸಿ ಯೋಗೇಶ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಆರ್ ಸೋಮಸುಂದರ್, ಭೀಮನಾಯ್ಡು, ಜಗನ್ನಾಥ್, ವೆಂಕಟೇಶ್ ಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನನ್ನ ಹೆಸರು ಜಿಸಿ ಯೋಗೇಶ್ ಅಂತ ಹೇಳಿ, ನಿನ್ನೆ ದಿವಸ ನನಗೆ ಹೆಚ್ಚುವರಿ ಅಡ್ವೊಕೇಟ್ ಆಗಿ ಹೈಕೋರ್ಟಲ್ಲಿ ಜಾಬ್ ಆಯಿತು. ಅದಕ್ಕೆಲ್ಲ ನಮ್ಮ ಸ್ನೇಹಿತರು, ದೇವರು, ನಮ್ಮ ತಂದೆ ತಾಯಿ, ಭಗವಂತನ ಆಶೀರ್ವಾದ. ಇವತ್ತು ಚಿಕ್ಕದಾಗ ಒಂದು ಸನ್ಮಾನ ಇಟ್ಕೊಂಡಿರೋ ನಮ್ಮ ಸೋಮಸುಂದರ್ ಅವರು, ನಮ್ಮ ಕ್ರಿಸ್ಟಿ ಅವರು, ನಮ್ಮ ಸಿದ್ಧಾರ್ಥ ಹೋಟ್ಲ್ ಮಾಲೀಕರು ಎಲ್ಲರಿಗೂ ಒಂದು ಅಭಿನಂದನೆ ತಿಳಿಸ್ತೀನಿ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ತೆ. ಚೆನ್ನಾಗಿದೆ. ನಮ್ಮ ತಂದೆ ತಾಯಿ ಆಸೆ ಇತ್ತು ನೀನು ಒಂದು ಇದು ಮಾಡಬೇಕಪ್ಪ ಅಂತೇಳಿ, ಅದರಿಂದ ಅವ್ರ ಆಶೀರ್ವಾದದಿಂದ, ಅವ್ರ ಭಿಕ್ಷೆಯಿಂದ ನಾನು ಇದ್ದೀನಿ. ಈ ಮಟ್ಟಕ್ಕೆ ಒಂದು ಯಶಸ್ಸು ಸಿಕ್ಕಿದೆ. ನೋಡೋಣ, ಕಾಲ ನೋಡೋಣ. ಜನಪರವಾಗಿ, ನ್ಯಾಯದ ಪರವಾಗಿ ಮಾಡಬೇಕು ಅಂತ. ನಾವು ಹಳ್ಳಿಯಿಂದ ಬಂದಿದ್ದು, ರೈತ ಕುಟುಂಬದಿಂದ, ನನ್ನ ಕೈಲಿ ಏನಾಗುತ್ತೆ, ನಾನು ಆ ವರ್ಗಕ್ಕಾಗಲಿ ಎಲ್ಲ ವರ್ಗಕ್ಕಾಗಲಿ ನಾನು ಕೈಲಾಗಿ ಸೇವೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು, ಆ ಥರ ಬಂದ್ಬಿಟ್ಟಿದೆ ಮನೋಭಾವ, ಅದನ್ನು ಹೋಗ್ಲಾಡಿಸ್ಬೇಕು. ಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ. ಧನ್ಯವಾದಗಳು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರವರಿಗೆಲ್ಲ. ನಮಗೆ ಒಂದು ಸಂತೋಷ ಏನಪ್ಪ ಅಂದರೆ, ನಮ್ಮ ಅಡ್ವೊಕೇಟ್ ಯೋಗೇಶ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಿರೋದಕ್ಕೆ ಖುಷಿಯಾಯಿತು. ಯಾಕೆಂದರೆ ಅವರು ಕಾನೂನಾತ್ಮವಾಗಿ ಹೋರಾಟ ಮಾಡ್ಕೊಂಬಂದಂಥವ್ರು ಮತ್ತು ಹಳ್ಳಿಯಿಂದ ಬಂದಂಥವ್ರು. ಅವ್ರಿಗೆ ಜನಗಳಿಗೆ ಏನು ಕಷ್ಟ ಸುಖ, ಜನಗಳ ಪರವಾಗಿ ಹೋರಾಟ, ಆ ಜನಗಳ ಪರವಾಗಿ ನ್ಯಾಯ ಕೊಡಿಸ್ತಾ ಇದ್ರು, ಅದನ್ನೆಲ್ಲ ಗುರುತಿಸಿ ಇವತ್ತಿನ ದಿವಸ ಸರ್ಕಾರದ ವತಿಯಿಂದ ಇವತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ, ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ನಮಗೆಲ್ಲ ಖುಷಿ ಆಗ್ತೈತೆ, ಸಂತೋಷ ಆಗ್ತೈತೆ. ನಮಗೇನೇ ವಿಚಾರ ಗೊತ್ತಾಗಿದ ತಕ್ಷಣ ಸಾಹೇಬ್ರ ದಯಮಾಡಿ ಮೈಸೂರಿಗೊಂದ್ಸರಿ ಬಂದು ಹೋಗಿ, ನಾವೆಲ್ಲ ಸ್ನೇಹಿತರೆಲ್ಲ ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ನಿಮಗೊಂದು ಚಾಮುಂಡೇಶ್ವರಿ ಅಮ್ಮನವ್ರದ್ದು ನಿಮಗೆಲ್ಲ ಒಂದು ಆಶೀರ್ವಾದ ಇರುತ್ತೆ ಅಂತ ನಾವೆಲ್ಲ ಕೇಳ್ಕೊಂಡಿದ್ದಕ್ಕೆ ಅವರು ನಿಜವಾಗ್ಲೂ ನಮ್ಮ ಮಾತಿಗೆ ಒಂದು ಇದು ಕೊಟ್ಟು, ಒಂದು ಮರೆ, ಒಂದು ಗೌರವ ಕೊಟ್ಟು ಬಂದಿದ್ದಾರೆ. ನಮಗೆಲ್ಲ ಖುಷಿಯಾಯಿತು. ನಿಜವಾಗ್ಲೂ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕೆಲಸ ಮಾಡಿ ಮುಂದೆ ಹೈಕೋರ್ಟ್ನಲ್ಲಿ ಅವರು ಜಡ್ಜ್ ಆಗಿ ನೋಡಬೇಕು ಅಂತ ನಮ್ಮೆಲ್ಲರ ಆಸೆ. ಅದಾಗಲಿ, ಆ ದೇವರ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊತೀನಿ. ಮೈಸೂರು ಜನಗಳ ಪರವಾಗಿ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್.